ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೊಮ್ಯಾಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನು ನೋಡುವ. ಎರಡು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ, ಎರಡು ಟೊಮ್ಯಾಟೊ, ಐದು ಹೆಸಳು ಬೆಳ್ಳುಳ್ಳಿ. ನೋಡಿ, ಇವಾಗ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಎರಡು ಸ್ಪೂನ್ ಎಣ್ಣೆ, ಜೀರಿಗೆ, ಆಮೇಲೆ ಈರುಳ್ಳಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಇವೆರಡನ್ನು ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡೋ. ನನ್ನ ಹತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಇದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಪುಟಾಣಿ ಒಂದು ಚಮಚ ಹಾಕಬೇಕು. ನಿಮಗೆ ಇಷ್ಟ ಇದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕೊತ್ತಂಬರಿ ಹಾಕಬೇಕು. ನಾನು ಕೊತ್ತಂಬರಿ ಎಲೆ ತಗೊಂಡಿಲ್ಲ, ಅದ್ರ ಹಿಂದಿನ ಪಾರ್ಟ್ ತಗೊಂಡಿದ್ದೀನಿ. ಒಂದು ಅರ್ಧ ಟೀಸ್ಪೂನ್ ಉಪ್ಪು ಹಾಕಿ ಇವಾಗ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ. ಇವಾಗ ಬೇಯ್ದಿದೆ ನೋಡಿ, ಅದ್ರ ಜೊತೆಗೆ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ ಖಾರ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಶಿನ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಹಂಗೆ ಬಿಟ್ಬಿಡಿ ಆರೋದಿಕ್ಕೆ. ಅದೆಲ್ಲ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಗರ್ರ ಅಂತ ಮಾಡ್ಕೊಂಬಿಡಿ. ಇವಾಗ ನೋಡಿ, ಚಟ್ನಿ ಚೆನ್ನಾಗಾಯ್ತು, ರೆಡಿ ಆಯಿತು. ಇವಾಗ ಎಲ್ಲ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಮತ್ತು ಇಂಗು, ಕಡಲೆಬೇಳೆ, ಉದ್ದಿನ ಬೇಳೆ, ಆಮೇಲೆ ಕರಿಬೇವು. ನೋಡಿ, ಇವೆಲ್ಲ ಚಿಟಪಟ ಅನ್ನಬೇಕು. ಇವಾಗ ಒಗ್ಗರಣೆ ಹಾಕೊಂಬಿಡೋಣ, ಬನ್ನಿ. ಇದು ಅನ್ನದ ಜೊತೆಗೆ, ಇಡ್ಲಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಾಗತ್ತೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ, ನೋಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ